ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ಬಾಳಿಗೊಂದು ನಂಬಿಕೆ ಅಂತ ಅವರೇ ಬರೆದಿದ್ದಾರೆ ಡಿ ವಿ ಜಿಯವರು. ಡಿ ವಿ ಜಿಯವರಂತಹ ಶ್ರೇಷ್ಠ ಸಾಹಿತಿಗಳು, ಜಿಜ್ಞಾಸುಗಳು, ಮತ್ತೆ ಅನ್ಸಿದ್ದನ್ನ ಸ್ಪಷ್ಟವಾಗಿ ಹೇಳುವಂತಹ ಸರ್ವಜ್ಞನ ರೀತಿಯ ವಚನಕಾರರವರು. ಮಂಕುತಿಮ್ಮನ ಕಗ್ಗ ಸೊಗಸಾದ ಭಾವಗೀತೆಗಳ ಒಂದು ಕೋಶ ಅದು. ಭಾವ ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ವಿಹರಿಪುದದೊಳ್ಳಿ ತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಆವುದನ್ನು ಕಾಣದೊಡ ಮಳ್ತಿಯಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ನೆನೆ ನೆನೆಯು ತೊಂದೊಂದು ಪದ್ಯವನದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಎಂದುಲಿದ ವಿರಕ್ತ ರಾಷ್ಟ್ರಕ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರನ್ನು ಪುನರ್ಪರಿಚಯಿಸುವ ವ್ಯರ್ಥ ಚೇಷ್ಟೆಗಿಂತಲೂ ಜನ್ಮಸಾರ್ಥಕ್ಯದ ರಹಸ್ಯವರಿತವರಂತೆ 20th ಶತಮಾನದ ವಿಸ್ಮಯಗಳಲ್ಲೊಂದೆಂಬಂತೆ ಶಿಖರಪ್ರಾಯ ಮಹತ್ಸಾಧಕರಾಗಿ ಜ್ಞಾಪಕ ಚಿತ್ರಶಾಲೆಯನ್ನೆತ್ತ ಮಹನೀಯರಾಗಿ ಕನ್ನಡದ ಆಧುನಿಕ ಭಗವದ್ಗೀತೆಯ ಕರ್ತರಾಗಿ ಕಂಗುಳಿಪ ಕೈಂಕರ್ಯವೇತ್ತರೆ ಬ್ರಹ್ಮಪುರಿಯ ಈ ಭಿಕ್ಷುಕರೆಂಬುದು ಜನಜನಿತವೆಂದರುಹುವ ಮಹದಿಚ್ಛೆ ಈ ಅಲ್ಪರುದು. ತತ್ವದೃಷ್ಟಿ ವ್ಯಾಪ್ತಿಗಳ ಅಗಾಧ ಹರಹಿನ ಶ್ಲಾಘ್ಯ ಸಂರಚನೆಯ ಮುಕ್ತಕಗಳ ಪ್ರತಿ ಪದದ ಬಹು ಅರ್ಥ ವಿಶ್ಲೇಷಣೆಯು ಬರುವ ಶತಮಾನಗಳಿಗೆ ಅಧ್ಯಯನದಾಕರ. ಮಂಕುತಿಮ್ಮ ನಾಮಾಂಕಿತದಿಂದ ವಿಸಂಗತಿ ಇರದ ಪಾರಲೌಕಿಕ ಉದ್ಬೋಧೆಯು ಚಿತ್ತ ಭಾವ ದೃಷ್ಟಿ ಸಮತೆಯ ದ್ಯೋತಕವೆಂಬುದು ಕಗ್ಗದ ತಲಸ್ಪರ್ಶಿಸಿದವರ ಸ್ಪಷ್ಟೋಕ್ತಿ. ಗುಂಡಪ್ಪನವರ ಕಗ್ಗ ಸಗ್ಗವೆಂದೆಣಿಪ ಸಜ್ಜನ ವಿಧೇಯರೊಡನಿನ ಜತೆಗೂಡಿದ ದನಿಯು ಆಯ್ದ ಪಂಚವಿಂಶತಿ ಕಗ್ಗಗಳ ಗಾಯನ ರೇಖಾಚಿತ್ರದರ್ಶನ ಮರುವ್ಯಾಖ್ಯಾನದ ಮುಖೇನ ಆಸಕ್ತ ರಸಿಕ ಬಾಂಧವರಿಗೆ ಸಾದರ ಅರ್ಪಿತ. ಅಸಮದಲ್ಲಿ ಸಮತೆಯನು ವಿಷಮದಲ್ಲಿ ಮೈತ್ರಿಯನು ಅಸಮಂಜಸದಿ ಸಮನ್ವಯ ಸೂತ್ರ ನಯವ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯೇ ಯೋಗವೆನು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಸ್ವಪ್ರಯೋಜನ ದೃಷ್ಟಿಯಿಂದಾದ ಬೇಕು ಬೇಡಗಳ ನಿರ್ಣಯವು ಅಸಾಧುವೇ ಸರಿ. ಬಹಿರ್ಭೇದದ ವಿಷಮ ದೃಷ್ಟಿಯಿರದ ಪ್ರತಿಷ್ಠೆರಹಿತ ಲೋಕಸ್ನೇಹದ ಆಚರಣೆಯು ಅಸಾಮಂಜಸ್ಯವ ತೊಡುವುದು ನಿಶ್ಚಿತ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು ಗೀತೋಕ್ತಿಯಂತೆ ವ್ಯಸನಮಯ ಸಂಸಾರದಲ್ಲಿಯೂ ವಿನೋದ ಕಾಣುವ ಅನಿವಾರ್ಯತೆಯ ಒತ್ತಿ ಹೇಳಿರುವರು ತಿಮ್ಮಗುರು. ಸಮತ್ವಂ ಯೋಗ ಉಚ್ಯತೆ ಸೂಕ್ತಿಯು ಮನಸ್ಸಿನ ಸಂತುಲನದ ಕುರಿತಾದ ವ್ಯಾಖ್ಯೆಯೇ ಅಲ್ಲವೇ? ಆನಂದಮಯ ಈ ಜಗಹೃದಯದಂತಹ ಕವಿವಾಣಿಗೂ ಇದೇ ತತ್ವ ಸಿದ್ಧಾಂತದ ಅಡಿಪಾಯವಿರದಿದ್ದೀತೆ. ಮಂಕುತಿಮ್ಮನ ಕಗ್ಗ ಓದಿದಾಗ ನಮ್ಗೆ ಅನಿಸ್ತದೆ ಗಿರಿಜಿಯವರು ಆವಾಗ ಇದನ್ನ ಬಹುಶಃ ವಿಷನ್ ಅವರಿಗಿತ್ತು ಏನೋ. ನಾಲ್ಕೇ ಸಾಲ ಆದ್ರೂ ಪ್ರಪಂಚದಲ್ಲಿ ಏನೇನು ನಡೀತಿದೆ ಅದನ್ನ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅದನ್ನ ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಪುರಾಣಗಳಲ್ಲಿ ಏನೇನು ತತ್ವವನ್ನು ಹೇಳಿದ್ದಾರೆ, ಸತ್ಯಗಳನ್ನು ಹೇಳಿದ್ದಾರೆ, ಪ್ರಪಂಚದ ಸತ್ಯಗಳಿದೆ, ಅದು ಎಲ್ಲವನ್ನು ಎಲ್ಲರೂ ಸಾಮಾನ್ಯ ಜನರಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಅವರ ಕಗ್ಗದಲ್ಲಿ ಒಂದೊಂದು ಅರ್ಥ ಮಾಡಿಕೊಂಡ್ರೆ ಬೇಗ ಜೀವನದಲ್ಲಿ ಎಷ್ಟೋ ತಿದ್ಕೋಬಹುದು. ಮಂಕುತಿಮ್ಮನ ಕಗ್ಗ ಓದ್ತಾ ಇದ್ದರೆ ಜೀವನದಲ್ಲಿ ನಮಗೆ ಅನೇಕ ಸಮಸ್ಯೆಗಳಿಗೆ ಉತ್ತರ ಅದರಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಗುಂಡಪ್ಪನವರು ತಮ್ಮ ಪ್ರಖರ ಅಧ್ಯಯನ, ನಿಖರ ಅನುಭವ, ಸಾಮಾನ್ಯ ಅಸಾಮಾನ್ಯ ಮಹಾನುಭಾವರುಗಳ ಸಂಸರ್ಗದಿಂದ ದಕ್ಕಿದ ತತ್ವ ಸಿದ್ಧಾಂತಗಳೆಲ್ಲವನ್ನ ಯಥಾರ್ಥ ತತ್ವದರ್ಶನಾಪೇಕ್ಷಿಗಳು ಅಹಮಿಕೆಯನ್ನು ತೊಡೆಯಲೆಂಬ ಸದಾಶಯ ಸಂವಹನಕ್ಕಾಗಿ ವನಸುಮದ ಆದರ್ಶ ಪಾಲನೆಯ ದ್ಯೋತಕವಾಗಿ ರಚಿಸಿದ ಮೇರು ಕೃತಿಯೇ ಮಂಕುತಿಮ್ಮನ ಕಗ್ಗ ಎಂಬುದು ನಿಸ್ಸಂಶಯ. ಅರ್ಪಣಾ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ
ಇದರಲ್ಲಿ ಪರಮಾಸಕ್ತಿಯನ್ನ ಹೊಂದಿದವರಾಗಿದ್ದಾರೆ. ಉದ್ದೇಶ ಅದ್ಭುತವಾದದ್ದು. ಹಾಡಿದವರು ಲೋಕ ಪ್ರಸಿದ್ಧರಾದಂತಹ ಕಂಠ ಉಳ್ಳಂತಹ ಪ್ರತಿಭಾನ್ವಿತರು. ಎಲ್ಲರ ಮನೋಧರ್ಮವನ್ನ ಚೆನ್ನಾಗಿ ಬಿಂಬಿಸುವ ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯದ ಆಲೋಚನೆಯ ಸಹಾಯದಿಂದ ಲಹರಿ ಸಂಸ್ಥೆ ಅದನ್ನು ತಂದಿದೆ. ಅದನ್ನ ಪ್ರಕಟಿಸಿರೋರು, ಅದನ್ನ ಹೊರಗೆ ತಂದಿರೋರು, ಹೊರಗೆ ಸಂಕಲ್ಪ ಮಾಡಿದವರು, ಹಿನ್ನೆಲೆಯಲ್ಲಿ ಗಾನವನ್ನ ವೇದಿಕೆಯನ್ನು ಒದಗಿಸಿರೋರು, ವ್ಯಾಖ್ಯಾನವನ್ನು ಒದಗಿಸಿರೋರು, ಎಲ್ಲರೂ ಸೇರಿ ಇಂತಹ ಒಂದು ಮಹತ್ ಕೃತಿ ಮಹತ್ ಕಾರ್ಯ ಜರುಗಿದೆ.